ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ದರ್ಶನ್ ಸೇರಿ 17 ಆರೋಪಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಇವತ್ತು 24ನೇ ACMM ನ್ಯಾಯಾಧೀಶರ ಮುಂದೆ ಎಲ್ಲರನ್ನ ಹಾಜರುಪಡಿಸ್ತಾರೆ. ಬಹುತೇಕ ಪ್ರಕರಣ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಆರೋಪಿಗಳ ಪರ ವಕೀಲರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಸಿಗುವಂತಹ ಸಾಧ್ಯತೆ ಇದೆ. ಈ ಟೆಕ್ನಿಕಲ್ ಸಾಕ್ಷಿಗಳನ್ನು ಕೊಡುವಂತೆ SPPಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಆಲ್ಮೋಸ್ಟ್ ಇವಾಗ ಇದು ವರ್ಗಾವಣೆ ಆಗುತ್ತೆ. ಇಡೀ ಪ್ರಕರಣನೇ ಸೆಷನ್ಸ್ ಕೋರ್ಟ್ಗೆ, ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗಬೇಕು. ಏನೋ ಮಿನಿಮಮ್ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾದ ಪ್ರಕರಣಗಳನ್ನು ಸೆಷನ್ಸ್ ಕೋರ್ಟ್ನಿಂದಲೇ ವಾದ ಮಾಡಬೇಕು ಅಂತ. ಹಾಗಾಗಿ ಇವಾಗ ಅದನ್ನು ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಆರೋಪಿಗಳ ಪರ ವಕೀಲರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಇವರೇನು ಕಲೆಕ್ಟ್ ಮಾಡಿದಾರಲ್ಲ ತನಿಖಾಧಿಕಾರಿಗಳು, ಅದೆಲ್ಲ ಸಿಗುತ್ತಂತೆ. ಯಾಕೆಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕೊಡಿ ಅಂತ ಜಡ್ಜೇ ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟಿರೋದ್ರಿಂದ ಅವ್ರಿಗೆ ಸಿಗುತ್ತೆ ಆ ಟೆಕ್ನಿಕಲ್ ಎವಿಡೆನ್ಸು, CCTV ಫುಟೇಜಸ್ಸು ಅವೆಲ್ಲ ಸಿಗುತ್ತೆ ಅವ್ರಿಗೆ.